ಪ್ರತಿಧ್ವನಿ ವೀಕ್ಷಕರಿಗೆ ನಮಸ್ಕಾರ. ಯಾವುದೇ ಸರ್ಕಾರ ಬಂದರೂ ಯಾವುದೇ ಸರ್ಕಾರ ಹೋದರೂ ಎಲೆಕ್ಷನ್ ಸಮಯದಲ್ಲಿ ಹಸಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಹೋಗುತ್ತಾರೆ. ಗೆದ್ದ ನಂತರ ಮತ್ತೆ ಯಾರೂ ಹಿಂದಿರುಗಿ ನೋಡುವುದಿಲ್ಲ. ಉದಾಹರಣೆಗೆ, ಬೂಕನಕೆರೆ ಹೋಬಳಿಯ ವಿಠಾಲಪುರ ಪಂಚಾಯಿತಿ ವ್ಯಾಪ್ತಿಯ ಕೂಡಲಕುಪ್ಪೆ ಗ್ರಾಮವು ಅನೇಕ ವರ್ಷಗಳಿಂದ ರಸ್ತೆ ಮತ್ತು ಚರಂಡಿ ಸೌಲಭ್ಯವಿಲ್ಲದೆ ಬಸ್ ಆಟೋಗಳ ಸಂಚಾರವೂ ಇಲ್ಲದ ಹಳ್ಳಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮದ ಹೆಣ್ಣು ಮಕ್ಕಳು ಮಳೆಯಿಂದಾಗಿ ಕೆಸರುಗದ್ದೆಯಲ್ಲಿ ಮಾರ್ಪಟ್ಟ ರಸ್ತೆಯಲ್ಲಿ ಭತ್ತದ ನಾಟಿ ಮಾಡುತ್ತಿದ್ದಾರೆ. ಡೆಂಗಿ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮಳೆಗಾಲದಲ್ಲಿ ಮಕ್ಕಳು ಶಾಲೆಗೆ ಹೋಗಲು ಮತ್ತು ಗ್ರಾಮಸ್ಥರು ಕೆಲಸಕ್ಕೆ ಹೋಗಲು ತೊಂದರೆ ಅನುಭವಿಸುತ್ತಿದ್ದಾರೆ. ಗ್ರಾಮಸ್ಥರು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಹಲವಾರು ಬಾರಿ ಅರ್ಜಿ ಸಲ್ಲಿಸಿದರೂ ಸ್ಪಂದಿಸದೇ ಇಲ್ಲದ ಕಾರಣ ಗ್ರಾಮಸ್ಥರು ಜನಪ್ರತಿನಿಧಿ ಮತ್ತು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಒಂದು 20-25 ವರ್ಷದಿಂದ ಮೇಲೆ ಇದು ನಮ್ಮ ತಾತು ಕಾಲದಿಂದ ಇರುವಂಥ ರಸ್ತೆ ಇದು. ಈ ರಸ್ತೆಗೆ ಆ ಕಡೆ ಇಟ್ಟಿರೋರು ನಮ್ಮದೇ ಜಮೀನು, ಇದು ನಮ್ಮದು ರಸ್ತೆ, ನಾವು ಕೊಡಕ್ಕಿಲ್ಲ ಅಂಥೇಳಿ ಯಾವುದೇ ಥರದ ಡ್ರೈನೇಜ್ ಮಾಡೋಕ್ಕಾಗಲಿ ಇಲ್ಲ ಮಣ್ಣು ಹಾಕೋಕ್ಕಾಗಲಿ ಯಾರು ಕೂಡ ಇಲ್ಲಿ ಅಕ್ಕಪಕ್ಕದಲ್ಲಿ ಬಿಡ್ತಾ ಇಲ್ಲ. ಇದು ಭಾಳ ಸಮಸ್ಯೆ ಆಗಿರೋದ್ರಿಂದ ಇದನ್ನು ತಹಸೀಲ್ದಾರ್ಗೆ ಮತ್ತು MLAಗಳಿಗೆ ಮಿನಿಸ್ಟರ್ ನಾರಾಯಣಗೌಡರು ಕೂಡ ಇದನ್ನು ಮೆಮೊರಾಂಡ್ ಕೊಟ್ಟು ಊರಿಂದ ಗ್ರಾಮಸ್ಥರಿಂದ, ಆದರೂ ಕೂಡ ಯಾರು ಕೂಡ ತಿಳಿದುಕೊಂಡಿಲ್ಲ. ಯಾರೋ ಅವನ PA ಸ್ಟೇಟ್ ಬಂದ್ಬಿಟ್ಟು ಈ ಕಡೆ ಹೋಗ್ತಿದ್ದ ಡ್ರೈನೇಜನ್ನು ಈ ಕಡೆ ತಿಳಿಸ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಇಡೀ ಊರೆಲ್ಲ ಅದ್ಗಡಿಸಿ ದಯಾನಂದ ಅಂತೇಳಿ ಅವರು ಕೂಡ ಬಂದು ನಮ್ಮ ಊರಿಗೆ ನೋಡ್ಕೊಂಡು ಹೋಗಿ ಮಾಡಿಸ್ಕೊಡ್ತೀನಿ ದದ್ದೈಸ ಅಂತೇಳಿ ಅಲ್ಲಿ 6-7 ವರ್ಷ ಆದರೂ ಕೂಡ ಮಾಡ್ಸೋಕ್ಕಾಗಲಿಲ್ಲ. ಇದು ಊರು ಸಮಸ್ಯೆ ಅಲ್ಲ, ಇದು ಮತ್ತು ಇದು ರಸ್ತೆ ಸಮಸ್ಯೆ, ಅಕ್ಕಪಕ್ಕದ ಸಮಸ್ಯೆ ವಿನ ಇದು ಊರಿಗೆ ಯಾರೇ MLA ಆದರೂ ಕೂಡ ನಮ್ಮ ಊರಿಗೆ ಬಂದು ಓಟ್ ಹಾಕ್ಸ್ಕೊತಾರೆ. ಓಟ್ ಬಂದಾಗ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಯಾರು ಕೂಡ ಬಂದು ಎಲೆಕ್ಷನ್ ಆದ ತಕ್ಷಣ ನಮ್ಮ ಊರಿಗೆ ಬರೋದಿಲ್ಲ. ಇದು ಊರಿಗೆ ದಯಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳೋದು, ಇದು ಗುಡ್ಡುಕುಪ್ಪೆ ಒಂದು ಅಮೆಂಟ್ ಗ್ರಾಮ ಅಲ್ಲ, ಜಾಗೃತಿ ಗ್ರಾಮ. ಇದು ಇತಿಹಾಸ ಇರುವಂಥ ಊರು. ಈ ಊರಿಗೆ ರಸ್ತೆ ಕಲ್ಪಿಸ್ಕೊಡೋಕ್ಕಂತ ದಯಮಾಡಿ ಮಾಡ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ನಿಮ್ಮ ಮುಖಾಂತರ ಅಧಿಕಾರಿಗಳಿಗೆ ಮತ್ತು ಈ ತಾಲೂಕಿನ ಶಾಸಕರಿಗೆ ಮನವಿ ಮಾಡ್ತಾಯಿದ್ದಾರೆ. ಗ್ರಾಮ ಗುಟ್ಟಿ ತೇಡೋ ರಸ್ತೆ ಇದು, ಇದನ್ನ ಗ್ರಾಮದ ರಸ್ತೆ ಅಂತಲೇ ಕರಿತೀವಿ ನಾವು. ಆ ಕರೆತರ ಮೊದಲು ಈ ಕಾಂಕ್ರೀಟ್ ರೋಡ್ ಆಗಿತ್ತು, ಅವಕಾಶ ಕೊಡಲಿಲ್ಲ ಮಾಡ್ಕೊಡೋಕ್ಕೆ ನಾರಾಯಣಗೌಡರ ಕಾಲದಲ್ಲಿ. ಅದಾದ ರಸ್ತೆನ ಇವತ್ತು ಈ ಗೊಜ್ಜೆಯಾಗಿ ಬೇರೆ ಡೆಂಗು ಜನಗಳು ಬಂದು ಎಲ್ಲರೂ ಜನಗಳು ಸಾಯ್ತಾ ಕುಂತಿದ್ದಾರೆ. ಆದ್ದರಿಂದ ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, MLA ಆಗಿರ್ಬೋದು, ನಮಗೆ ಈ ರಸ್ತೆ ಭಾಳ ಮುಖ್ಯ. ಊರಿಗೆ ಪ್ರಮುಖವಾದ ಮುಖ್ಯ ರಸ್ತೆ ಇದು. ಈ ರಸ್ತೆಯಲ್ಲಿ ವಾಹನಗಳು ತಿರುಗಾಡೋದು ಅಸಾಧ್ಯ. ಸರ್ಕಾರಿ ಬಸ್ಗಳು ಬತ್ತಿದ್ದು ಬರೋಕ್ಕಿಲ್ಲ ಅಂತೇಳಿ ನಿಲ್ಲಿಸ್ಬಿಟ್ಟಿದ್ದಾರೆ. ಒಂದು ಎರಡು ಟ್ರಿಪ್ ಹತ್ತಿತ್ತು, ಒಂದೇ ಟ್ರಿಪ್ ಹತ್ತನೇ ಬರೋಕ್ಕಾಗಲ್ಲ, ರೋಡ್ ಸರ್ವ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸ್ಕೂಲು ಹುಡುಗರುಗಳು ಇಲ್ಲಿ 20-30 ಹುಡುಗರು ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ, ಹೆಣ್ಣು ಮಕ್ಕಳುಗಳು ಎಲ್ಲ ಹೋಗ್ತಾ ಇದ್ದಾರೆ. ಈ ಸ್ಕೂಲ್ಗೆ ಮಕ್ಕಳುಗಳು ಹೋಗೋಕ್ಕೂ ಸಹ ಭಾಳ ಕಷ್ಟ ಆಗಿದೆ. ಜನ ಜಾನುವಾರುಗಳು ಪ್ರತಿಯೊಂದು ವಾಹನಗಳು ತಿರುಗಾಡೋದು ಮುಖ್ಯ ರಸ್ತೆ ಇದು ಬಿಟ್ಟರೆ ನಮಗಿನ್ನು ದಾರಿನೇ ಇಲ್ಲ. ಆದ ಕಾರಣದಿಂದ ತಾಲೂಕಿನ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಮೀಡಿಯಾದವರಾಗಿರ್ಬೋದು ಇದನ್ನು ಪರಿಶೀಲಿಸಿ ನಮ್ಮ ಗ್ರಾಮಕ್ಕೆ ಮುಖ್ಯವಾದ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ಗ್ರಾಮ ಪರವಾಗಿ ನಾವು ಕೇಳ್ಕೊತೀವಿ. ಸಂಬಂಧಪಟ್ಟ ಅಧಿಕಾರಿಗಳಾಗಿರೋ PW ರಸ್ತೆ ಇದು. ಇದು PW ಸೇರಿದೆ. PW ಅವರಾದರೂ ನಮಗೆ ಅನುಕೂಲ, ಅದು ಅವ್ರ ಮುಖಾಂತರ ನಮ್ಗೆ ಮಾಡಿಸೋದು ಅನುಕೂಲ. ಇದು PW ರಸ್ತೆ ಇದು. ಆಮೇಲೆ ನಮ್ಮ ಹೆಸರು ಶಿವಕುಮಾರ್ ಅಂತೇಳಿ, KR ಬಾಡಲ್ಲಿ DTH ರೀಟೇಲರ್ ಆ್ಯಂಡ್ ಕಮ್ ಇನ್ಸ್ಟಾಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಈ ಹಳ್ಳಿಗೆ ನಾನು ಸುಮಾರು ದಿನ ನಾನು ಇನ್ಸ್ಟಾಲೇಷನ್ಗೆ ಬರ್ತಾನೆ ಇರ್ತೀನಿ. ಬಂದಾಗ ಈ ಮಳೆಗಾಲದಲ್ಲಿ ರಸ್ತೆ ಈ ರೀತಿ ಕಾಮಗಾರಿ ಇರುತ್ತೆ, ನಮಗೆ ಬರೋಕ್ಕೆ ಬೇಜಾರು. ಇನ್ನು ಎಲ್ಲಿ ಸೊಳ್ಳೆ ಗಿಳ್ಳೆ ಕಚ್ಚಿಬಿಟ್ಟು ಡೆಂಗ್ಯೂ ಜ್ವರ ಬಂದ್ಬಿಡೋದು ಅಂತ ನಮಗೆ ಭಯ. ಇನ್ನು ಬೇಸಿಗೆ ಮೂಮೆಂಟಲ್ಲಿ ಬಂದರೆ ರಸ್ತೆ ಏರುಪೇರು, ಇದು ಒಣಗಿ ಅಲ್ಲೇ ರಸ್ಟ್ ಹಿಡ್ದು ಹೋಗಿ ಫುಲ್ಲು ಏರುಪೇರು. ಇದಕ್ಕೆ ಇನ್ಸ್ಟಾಲೇಷನ್ಗೆ ಯಾರು ಹೋಗಿ ಅಂದರೆ ನಾವು ಇಲ್ಲಿಗೆ ಹೋಗೋಕ್ಕೆ ಮನ್ಸು ಬರೋದಿಲ್ಲ. ದಯವಿಟ್ಟು ನಮಗೆ ಒಂದಿನಕ್ಕೆ ನಮಗೆ ಈ ರೀತಿ ಮನ್ಸು ಬರೋದಿಲ್ಲ ಅಂದರೆ ಇನ್ನು ವಾಸಿಸೋ ಜನಕ್ಕೆ ಇನ್ನು ಎಷ್ಟು ಬೇಜಾರು ಬಂದಿರಬೇಕಂತ ನೀವೇ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, PDO ಅಧಿಕಾರಿಗಳೆಲ್ಲ ಬಂದು ಇದನ್ನು ಗಮನಿಸಿ ಸರಿಪಡಿಸ್ಕೊಡ್ಬೇಕಾಗಿ ಸ್ವಲ್ಪ ಕೇಳ್ಕೊತಿದ್ದೀವಿ. ಒಂದು ಸ್ವಲ್ಪ ನಮಗೆ ಬರೋಕ್ಕೆ ಮನಸ್ಸಿಲ್ಲ ಅಂದರೆ ಪಾಪ ವಾಸಿಸೋ ಜನಗಳಿಗೆ ಇನ್ನೆಷ್ಟು ಬೇಜಾರಾಗಿರ್ಬೇಕು ನೀವೇ ಅರ್ಥ ಮಾಡ್ಕೋಬೇಕು.
ನಾಟಿ ಮಾಡು ನೀನೇನೊಳೆ ಗುಂಡಿಗೆ ನಾಟಿ ಮಾಡ್ಬೇಕು, ನೀವ್ ನೀರೊಳಗೆ ನಾಟಿ ಮಾಡ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.